ಉಸಿರಾಟವನ್ನು ಗಮನಿಸಿ. ಸ್ವಾಭಾವಿಕವಾದ ಸುಲಲಿತವಾದ ಶ್ವಾಸವನ್ನು ಗಮನಿಸೋದು, ಉಚ್ಛ್ವಾಸ ನಿಶ್ವಾಸ. ಉಸಿರು ತಗೋತಾ ಇದ್ದೀರಾ, ಉಸಿರು ಬಿಡ್ತಾ ಇದ್ದೀರಾ ಗಮನಿಸಿ. ನಿಮ್ಮ ವಯಸ್ಸಿಗೆ ಅನುಗುಣವಾಗಿ 10 ನಿಮಿಷಗಳನ್ನು ಅಲ್ಲ ಧ್ಯಾನ ಮಾಡಬೇಕು. ಸದ್ಯಕ್ಕೆ 10 ನಿಮಿಷ. ವಯಸ್ಸು ಜಾಸ್ತಿ ಆಗ್ತಾ ಇದ್ದಂಗೆ ಅದು ಜಾಸ್ತಿ ಮಾಡಿ. ಕಣ್ಣು ಮುಚ್ಕೊಳ್ಳಿ, ಕಟ್ಟೆಗೆ ನಿಮ್ಮ ಸ್ವಾಭಾವಿಕವಾದ ಸರಳವಾದ ಶ್ವಾಸವನ್ನು ಗಮನಿಸ್ತಾ ಹೋಗೋದು. ಮನಸ್ಸು ಏಕಾಗ್ರತೆ ಜಾಸ್ತಿ ಆಗ್ತದೆ, ನೆನಪಿನ ಶಕ್ತಿ ಬೆಳೀತದೆ. ತಿಳ್ಕೊಳ್ಳಿ, ನೆನಪಿನ ಶಕ್ತಿ ಬೆಳಿಬೇಕು ಅಂದರೆ ಧ್ಯಾನ ಒಂದೇ ಮಾರ್ಗ. ನಿಮ್ಮ ಮನೆ, ದೇವರ ಮನೆ ಅಥವಾ ನಿಮ್ಮ ರೂಮ್ನಲ್ಲಿ ಒಂದು ಚೇರ್ ಹಾಕ್ಕೊಂಡು ಕೂತ್ಕೊಂಡು 10 ನಿಮಿಷಗಳ ಕಾಲ ನೀವು ಧ್ಯಾನ ಮಾಡಬೇಕು. ಇನ್ನು 10 ವರ್ಷ ಆದಮೇಲೆ ಇನ್ನು ಎಷ್ಟು ವರ್ಷ ಜಾಸ್ತಿ ಆಗ್ತದೆ ಅದಕ್ಕೆ 1 ನಿಮಿಷ ಸೇರಿಸ್ಕೊಳ್ಳಿ. ಶಾರ್ಪ್ ಮೈಂಡ್ ಇಸ್ ಆಲ್ವೇಸ್ ಬೆಟರ್ ದ್ಯಾನ್ ನಾರ್ಮಲ್ ಮೈಂಡ್. ಶಾರ್ಪ್ ಮೈಂಡ್ ಇರೋದ್ರೆ ನಿಮಗೆ ಚೆನ್ನಾಗಿ ಕೆಲಸ ಮಾಡುತ್ತೆ. ಧ್ಯಾನದಿಂದ ಮಾತ್ರವೇ ನಿಮ್ಮ ಮೈಂಡನ್ನು ಶಾರ್ಪ್ ಮಾಡಲಿಕ್ಕೆ ಸಾಧ್ಯ. ತಿಳ್ಕೊಳ್ಳಿ, ಸ್ವಾಭಾವಿಕವಾಗಿ ಸರಳವಾಗಿ ನಡೆಯುತ್ತಿರೋ ಉಸಿರಾಟವನ್ನು ಗಮನಿಸಿ.